ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಈ ಪಕ್ಷಿಯು ನಿಮ್ಮನ್ನು ಕೋಟ್ಯಾಧೀಶರನ್ನಾಗಿಸಬಹುದಾಗಿದೆ. ಶ್ರೀಮಂತರಾಗುವ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಶ್ರೀಮಂತರಾಗಲು ಸಾಧ್ಯ ಆಗಿರೋದಿಲ್ಲ. ಒಂದು ವೇಳೆ ಯಾರಾದರೂ ನಿಮಗೆ ಕೋಟ್ಯಾಧೀಶರಾಗುವಂಥ ರಹಸ್ಯವನ್ನು ತಿಳಿಸಿದರೆ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಸ್ನೇಹಿತರೆ, ಈ ಚಿಕ್ಕ ಪಕ್ಷಿಯು ನಿಮಗೆ ಶ್ರೀಮಂತರಾಗಲು ಸಹಾಯ ಮಾಡುತ್ತೆ. ಇದರ ಚಿತ್ರವನ್ನು ವಿಡಿಯೋದಲ್ಲಿ ನೀವು ನೋಡಬಹುದು. ಈ ಮಾತನ್ನು ಕೇಳಿದ್ರೆ ನಿಮಗೆ ಸ್ವಲ್ಪ ಅಚ್ಚರಿಯಾಗಬಹುದು, ಆದರೆ ಇದು ಸತ್ಯ ಆಗಿದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಈ ಪಕ್ಷಿಯ ಹೆಸರು ಟಿಟಹರಿಯ ಆಗಿದೆ. ಇದನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಂದು ಮಾಹಿತಿಯ ಪ್ರಕಾರ ಯಾವ ದಿನ ಟಿಟಹರಿ ಪಕ್ಷಿಯು ಮರದ ಮೇಲೆ ಕುಳಿತು ವಾಸಿಸಲು ಶುರು ಮಾಡುತ್ತದೆಯೋ ಆ ದಿನವೇ ಭೂಮಿಯಲ್ಲಿ ಭೂಕಂಪವೂ ಆಗುತ್ತದೆ. ಟಿಟಹರಿ ಪಕ್ಷಿಯು ಯಾವುದೇ ಕಾರಣಕ್ಕೂ ತನ್ನ ಗೂಡನ್ನು ಮರದ ಮೇಲೆ ಕಟ್ಟೋದಿಲ್ಲ. ಇದು ನೆಲದ ಮೇಲೆಯೇ ವಾಸ ಮಾಡುತ್ತದೆ, ನೆಲದ ಮೇಲೆಯೇ ಮೊಟ್ಟೆಯನ್ನು ಇಡುತ್ತದೆ. ಈ ಪ್ರಕಾರದಲ್ಲಿ ಟಿಟಹರಿ ಪಕ್ಷಿಗಳು ಇರುತ್ತವೆ. ಯಾವಾಗ ಯಾವುದಾದ್ರೂ ಪಕ್ಷಿಗಳು ಮೊಟ್ಟೆಯನ್ನು ಇಡುತ್ತವೆಯೋ ಆ ಮೊಟ್ಟೆಗಳ ಮೇಲೆ ಅವು ಕುಳಿತುಕೊಂಡು ಅವುಗಳನ್ನು ಬಿಸಿ ಮಾಡಿ ಒಡೆಯುವಂತೆ ಮಾಡುತ್ತವೆ. ಆದರೆ ಟಿಟಹರಿ ಪಕ್ಷಿಯ ಕ್ರಿಯೆಯು ತುಂಬಾ ಭಿನ್ನವಾಗಿರುತ್ತದೆ. ಇದರ ವ್ಯವಹಾರ ಅಂತೂ ಉಳಿದ ಪಕ್ಷಿಗಳಿಗಿಂತ ತುಂಬಾ ಭಿನ್ನವಾಗಿದೆ. ಟಿಟಹರಿ ಪಕ್ಷಿಯು ಯಾವಾಗ ನೆಲದ ಮೇಲೆ ಮೊಟ್ಟೆಯನ್ನು ಇಡುತ್ತದೆಯೋ ಆಗ ಇದಕ್ಕೆ ಮೊಟ್ಟೆಯನ್ನು ಒಡೆಯಲು ಪಾರಸ ಕಲ್ಲಿನ ಅವಶ್ಯಕತೆ ಬೀಳುತ್ತದೆ. ಇದೇ ಪಾರಸ ಕಲ್ಲಿನಿಂದ ನೀವು ಕೋಟ್ಯಾಧೀಶರು ಶ್ರೀಮಂತರಾಗಬಹುದಾಗಿದೆ. ಒಂದು ವೇಳೆ ಪಾರಸ ಕಲ್ಲು ಕಬ್ಬಿಣವನ್ನು ಸ್ಪರ್ಶ ಮಾಡಿದರೂ ಅದು ಚಿನ್ನವಾಗಿ ಬಿಡುತ್ತದೆ. ಇಲ್ಲಿ ನಾವು ನಿಮಗೆ ಹೇಳಬೇಕಂದ್ರೆ ಈ ರಹಸ್ಯವಾದ ಕಲ್ಲು ಸುಲಭವಾಗಿ ಎಲ್ಲರಿಗೂ ಅಷ್ಟು ಬೇಗ ಸಿಗೋದಿಲ್ಲ. ಆದರೆ ಟಿಟಹರಿ ಪಕ್ಷಿಯು ಇದನ್ನು ಎಲ್ಲಿಂದಲೂ ಹುಡುಕಿಕೊಂಡು ತೆಗೆದುಕೊಂಡು ತನ್ನ ಗೂಡಿನ ಹತ್ರ ತೆಗೆದುಕೊಂಡು ಬಂದಿರುತ್ತೆ. ಈ ಪಾರಸ ಕಲ್ಲು ತುಂಬಾ ಅಮೂಲ್ಯವಾದ ಕಲ್ಲು ಆಗಿರುತ್ತದೆ. ಕಬ್ಬಿಣವನ್ನು ಕೇವಲ ಇದು ಸ್ಪರ್ಶ ಮಾಡಿದ್ರೆ ಅದು ಚಿನ್ನವಾಗಿ ಬಿಡುತ್ತದೆ. ಶಾಸ್ತ್ರಗಳಲ್ಲಿನ ಕಥೆಗಳ ಪ್ರಕಾರ ಹಿಮಾಲಯದ ಕಾಡುಗಳಲ್ಲಿ ಈ ಪಾರಸ ಮಣಿಯು ಸುಲಭವಾಗಿ ಸಿಗುತ್ತದೆ. ಆದರೆ ಇದನ್ನು ಗುರುತು ಹಿಡಿಯಲು ಬರಬೇಕಷ್ಟೆ. ಕಥೆಗಳಲ್ಲಿರುವ ಸಿಗುವ ಮಾಹಿತಿಯ ಪ್ರಕಾರ ಹಲವಾರು ಸಂತ ಮಹಾರಾಜರು ಪಾರಸ ಮಣಿಯನ್ನು ಹುಡುಕಿಕೊಂಡು ತೆಗೆದುಕೊಂಡು ಬರ್ತಾ ಇದ್ರು. ಇದನ್ನು ಅವರು ತಮ್ಮ ಭಕ್ತರಿಗೂ ಕೂಡ ಕೊಡ್ತಾ ಇದ್ರು. ಹಿಮಾಲಯಗಳಲ್ಲಿ ಅಕ್ಕಪಕ್ಕದಲ್ಲಿ ಇದು ಸುಲಭವಾಗಿ ಸಿಗುತ್ತದೆ. ಆದರೆ ಇದನ್ನು ಗುರುತಿಸುವುದು ಬರಬೇಕಷ್ಟೆ. ಟಿಟಹರಿ ಪಕ್ಷಿಯು ನಿಮ್ಮನ್ನು ಯಾವ ಪ್ರಕಾರದಲ್ಲಿ ಶ್ರೀಮಂತರನ್ನಾಗಿಸುತ್ತದೆ, ಯಾವ ಪ್ರಕಾರದಲ್ಲಿ ಇದು ಚಿನ್ನದ ಮೊಟ್ಟೆಯನ್ನು ಇಡುತ್ತದೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ಇಲ್ಲಿ ಟಿಟಹರಿ ಪಕ್ಷಿಯು ಮೊಟ್ಟೆಯನ್ನು ಇಟ್ಟ ನಂತರ ಅವುಗಳನ್ನು ಬಿಸಿ ಮಾಡಲು ಅಥವಾ ಅವುಗಳನ್ನು ಒಡೆಯಲು ಪಾರಸ ಕಲ್ಲನ್ನು ಇದು ತೆಗೆದುಕೊಂಡು ಬರುತ್ತದೆ. ಈ ಒಂದು ಸಮಯಕ್ಕಾಗಿ ನೀವು ವೇಟ್ ಮಾಡಬೇಕಾಗುತ್ತೆ. ಯಾವಾಗ ಟಿಟಹರಿ ಪಕ್ಷಿಯು ಪಾರಸ ಕಲ್ಲನ್ನು ತೆಗೆದುಕೊಂಡು ಬಂದಿರುತ್ತದೆಯೋ ಇಲ್ಲಿ ನೀವು ಇದರ ಗೂಡನ್ನು ಹುಡುಕೊಳ್ಬೇಕು. ಇದರ ಮೊಟ್ಟೆಗಳ ಅಕ್ಕಪಕ್ಕದಲ್ಲಿ ನೀವು ಕಬ್ಬಿಣದ ಮೊಳೆಗಳನ್ನು ಇಡಬೇಕು ಅಥವಾ ಕಬ್ಬಿಣದ ತುಂಡುಗಳನ್ನು ಇಡಬೇಕು. ಯಾವಾಗ ಪಾರಸ ಕಲ್ಲು ಈ ಕಬ್ಬಿಣದ ತುಣುಕುಗಳಿಗೆ ಟಚ್ ಆಗುತ್ತದೆಯೋ ತಕ್ಷಣವೇ ಇಲ್ಲಿ ಅವೆಲ್ಲ ಚಿನ್ನವಾಗಿ ಬದಲಾಗುತ್ತವೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ನಂತರ ನೀವು ಇದರ ಗೂಡಿನ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಕಲ್ಲುಗಳನ್ನು ತೆಗೆದುಕೊಂಡು ಬರಬೇಕು, ಯಾಕಂದರೆ ಇದರಲ್ಲಿಗೆ ಪಾರಸ ಕಲ್ಲು ಕೂಡ ಅಡಗಿರುತ್ತದೆ. ನಂತರ ಪ್ರತಿಯೊಂದು ಕಲ್ಲುಗಳಿಂದ ನೀವು ಕಬ್ಬಿಣದ ತುಣುಕುಗಳಿಗೆ ಸ್ಪರ್ಶ ಮಾಡಿ ನೋಡಬೇಕು. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ತಿಳಿಸಿದ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಧನ್ಯವಾದಗಳು.